ಗುರು ಶಿಷ್ಯರ ಸಿನಿಮಾದ ಮೂಲಕ ಮೊದಲ ಸಿನಿಮಾ ಇದು ನಿಮ್ದು, ಒಂದು ರೀತಿಯ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾಗಿದೆ, ನಿಮ್ಮ ಮೊದಲ ರಿಯಾಕ್ಷನ್? ಮೊದಲ ರಿಯಾಕ್ಷನ್ ಹೇಳ್ಬೇಕಂದ್ರೆ ತುಂಬ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಮೊದಲೇ ಸಿನಿಮಾ ಇಷ್ಟು ದೊಡ್ಡ ಸಿನಿಮಾ ಒಂದು ಭಾಗ ಆಗಿದ್ದೀನಿ ಅಂತ ತುಂಬ ಖುಷಿ ಅನ್ಸುತ್ತೆ. ಶರಣ್ ಅಂಕಲ್ ಜೊತೆ ಮಾಡಕ್ಕೆ, ತರುಣ್ ಅಣ್ಣ ಅವರ ಒಂದು ಇದ್ರಲ್ಲಿ ಮಾಡಕ್ಕೆ. ಓಕೆ, ಯಾರು ಹೇಳಿ ನೀವು ಸಿನಿಮಾದಲ್ಲಿ ಮಾಡಿ ಅಂತ ನಿಮ್ಗೆ ಆಸೆ ಇತ್ತ, ಅಥವಾ ಯಾರು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಹೆಂಗೆ ಆ ದಿನಗಳ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಆಸೆ ಇತ್ತು. ಲಾಕ್ಡೌನ್ ಟೈಮಲ್ಲಿ ಸುಮ್ಮನೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ, ಅದು ವಿಷನ್ ಏನು ಇರಲಿಲ್ಲ ಆಕ್ಟಿಂಗ್ಗೆ ಹೋಗ್ಬೇಕು ಮೂವಿಯಲ್ಲಿ ಮಾಡ್ಬೇಕಂತ, ಸುಮ್ಮನೆ ವೀಡಿಯೋಸ್ ಮಾಡ್ತಾ ಇದ್ದೆ. ಅದು ತರುಣ್ ಅಣ್ಣ ಅವರು ಗುರು ಶಿಷ್ಯರ ಸಿನಿಮಾಗೆ ಶಿಷ್ಯರು ಕ್ಯಾಸ್ಟಿಂಗ್ ಮಾಡ್ತಾ ಇದ್ರು. ಅವ್ರು ಮಾಡುವಾಗ ಒಂದು ಸೋಷಿಯಲ್ ಮೀಡಿಯಾ ನೋಡಿ, ನನ್ನ ಸೋಷಿಯಲ್ ಮೀಡಿಯಾ ವಿಡಿಯೋ ನೋಡಿದ್ರು. ಅಂಡ್ ನಾನು ಕ್ರಿಕೆಟ್ ಆಡೋದು ಅವ್ರಿಗೆ ಗೊತ್ತು, ಇದಕ್ಕೆ ಸ್ಪೋರ್ಟ್ಸ್ ಫಿಸಿಕ್ ಬೇಕಲ್ಲ ನನಗೆ, ಸೊ ಕ್ರಿಕೆಟ್ ಆಡೋದು ವಿಡಿಯೋ ನೋಡಿದ್ರು. ಅಂಡ್ ನಂದು ಆಕ್ಟಿಂಗ್ ವಿಡಿಯೋನು ನೋಡಿದ್ರು, ಮುಂಚೆಯಿಂದನೂ ಗೊತ್ತು, ಬಟ್ ನಾನು ಆಕ್ಟಿಂಗ್ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅಪ್ಪಾಜಿಗೆ ಬಂದು ಭೇಟಿ ಆದ್ರು, ಅವರು ಹಿಂಗಿದೆ ಅಣ್ಣ ಅಂತ ಅಪ್ಪಾಜಿಗೆ ಹೇಳಿದ್ರು ಅಷ್ಟು, ಹಿಂಗಿದೆ ಅಂತ. ಸೊ ಮತ್ತೆ ಆಮೇಲೆ ಅಪ್ಪಾಜಿ ನಂಗೆ ಕಾಲ್ ಮಾಡಿದ್ರು, ಇಲ್ಲಿ ಬಾ ತರೋಣ ನಮ್ಗೆ ಏನೋ ಮೀಟ್ ಆಗ್ತಾರೆ ಅಂತ. ಅಲ್ಲೋಗಿ ಮೀಟ್ ಆದ ತಕ್ಷಣ ಹೇಳಿದ್ರು ಹಿಂಗಿದೆ ಅಂತ, ನಿನ್ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹೇಳಿದ್ರು. ನಾನು ನಂಬಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನನ್ ಕನ್ಸ್ ಇತ್ತು ಮಾಡ್ಬೇಕು ಮುಂದೆ ಸಿನಿಮಾ ಅಲ್ಲಿ, ಆ ರಿಯಾಕ್ಷನ್ ನೋಡ್ಬೇಕಿತ್ತು ನನ್ ಸ್ಕ್ರೀನ್ ಮೇಲೆ ನೋಡಿದಾಗ ಜನರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ತರುಣ್ ಅಣ್ಣ ಅವತ್ತು ಹೇಳಿದಾಗ ನಾನ್ ಬೇಗ ಡೈಜೆಸ್ಟ್ ಮಾಡ್ಕೋಕ್ ಆಗ್ಲಿಲ್ಲ, ಸೊ ನಂಬ್ಲಿಲ್ಲ. ಅಂಡ್ January 4th ಅಂತ ಹೇಳಿದ್ರು, ಖೋಖೋ ಪ್ರಾಕ್ಟೀಸ್ ಇರುತ್ತೆ ನಿಮ್ಗೆ, ಫುಲ್ ಟ್ರೈನಿಂಗ್ ಇರುತ್ತೆ, ಪೀಕ್ ಲೆವೆಲ್ ಅಲ್ಲಿ ರೆಡಿ ಮಾಡ್ತೀವಿ ಹಾಗೆ ಅಂತ ಹಂಗೆ ಟ್ರೈನ್ ಮಾಡಿ ಎಂಟ್ರಿ ಕೊಟ್ಟಿದ್ವಿ. ಓಕೆ, ಫಸ್ಟ್ ಕ್ಯಾಮ್ರಾ ನೋಡಿದಾಗ, ಕ್ಯಾಮ್ರಾ ಮುಂದೆ ನಟನೆ ಮಾಡಿದಾಗ ಫೀಲ್ ಹೇಗಿತ್ತು? ಫಸ್ಟ್ ನಂಗೆ ನಾಳೆ ಶೂಟಿಂಗ್ ಅಂತ ಹೇಳಿದ್ರು, ನಾನು ನೆಕ್ಸ್ಟ್ ಅದ್ ಮುಂಚೆ ದಿನ ನೈಟ್ ನಂಗೆ ನಿದ್ದೆ ಬಂದಿರಲಿಲ್ಲ, ಭಯ ಇತ್ತು ಹೇಗಿರುತ್ತೆ ಫಸ್ಟ್ ಡೇ ಫಸ್ಟ್ ಶಾಟ್ ಅಂತ. ಅದು ಹೋದ ತಕ್ಷಣ ಶರಣ್ ಅಂಕಲ್ ಎಲ್ರಿಗೂ ಒಂದ್ ಮಾತು ಹೇಳಿದ್ರು, ಅವ್ರಿಗೆ ಅವ್ರ ಫಸ್ಟ್ ಡೇ ಫಸ್ಟ್ ಶಾಟ್ ಇನ್ನು ನೆನಪಿದೆ ಅಂತ ಹೇಳ್ತಿದ್ರು. ಇದೇನಿಲ್ಲ, ನೀವು ಕ್ಯಾಮ್ರಾ ನಿಮ್ ಫ್ರೆಂಡ್ ಅಂತ ತಿಳ್ಕೊಂಡು ಇದ್ ಮಾಡಿ ಆಕ್ಟಿಂಗ್, ಫ್ರೆಂಡ್ ಹೇಗೆ ಮಾತಾಡ್ತೀರಾ ಅದಕ್ಕೂ ಹಾಗೆ ಮಾತಾಡ್ಸಿ, ಡೈರೆಕ್ಟರ್ ಆಶೀರ್ವಾದ ತಗೊಳ್ಳಿ, ಫಸ್ಟ್ ಶಾಟ್ ಆದ ತಕ್ಷಣ ಅಪ್ಪ ಅಮ್ಮ ಕಾಲ್ ಮಾಡಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ರು. ಸೊ ಅವ್ರು ಅಷ್ಟು ಕಾಮ್ ಆಗಿ ಎಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರು. ಫಸ್ಟ್ ಡೇ ಫಸ್ಟ್ ಶಾಟ್ ಆದ ತಕ್ಷಣ ಅಪ್ಪಾಜಿ ಕಾಲ್ ಮಾಡಿದೆ, ಅಮ್ಮ ಕಾಲ್ ಮಾಡಿದೆ, ತುಂಬಾ ಖುಷಿ ಅನ್ಸ್ತು. ಆಮೇಲೆ ಭಯನ ಹೋಗ್ತಾಯ್ತು. ಓಕೆ, ಅದನ್ನ ಡೈಲಾಗ್ ಏನಾದ್ರು ಶೇರ್ ಮಾಡಬಹುದಾ? ಡೈಲಾಗ್ ಮೋಸ್ಟ್ಲಿ ರಿವೀಲ್ ಆಗುತ್ತೆ, ಬೇಡ ಅಂತ ಹೇಳಿದಾರಲ್ಲ. ಓಕೆ, ಸೂಪರ್. ಈ ಸಿನಿಮಾಗೆ ಬಂದ ಬಳಿಕ ಏನ್ ಚೇಂಜಸ್ ಆಯ್ತು ಲೈಫ್ ಅಲ್ಲಿ ಅಂತ ಅನಿಸ್ತಾ ಇದೆ? ತುಂಬಾ ಚೇಂಜಸ್ ಆಗಿದೆ. ಇವಾಗ ನಂಗೆ ಸ್ಟೇಜ್ ಫಿಯರ್ ಇಲ್ಲ, ಮುಂಚೆ ಭಯ ಆಗ್ತಾಯಿತ್ತು, ಬಟ್ ನಾನು ಸ್ಟೇಜ್ ಮೇಲೆ ಹೋದ್ರು ಮಾತಾಡ್ತೀನಿ, ಎಷ್ಟೋ ಜನ ಇದ್ರು, ಜನರು ಪ್ರೀತಿ ಕೊಡ್ತಾರೆ. ಓಕೆ, ಸೊ ಅದು ಅಂಡ್ ಕಾನ್ಫಿಡೆನ್ಸ್ ತುಂಬಾ ಬಂದಿದೆ. ಇವಾಗ ಕ್ಯಾಮ್ರಾ ಫೇಸ್ ಮಾಡ್ಬೇಕಂದ್ರೆ ಭಯ ಆಯ್ತು ಮುಂಚೆ, ಸೊ ಕ್ಯಾಮ್ರಾ ಅಂದ್ರೆ ನನ್ನ ಫ್ರೆಂಡ್ ಆಗ್ಬಿಟ್ಟಿದೆ. ಓಕೆ, ಮನೆಯಲ್ಲಿ ನೀವು ಒಬ್ಬರೇ ಮಗನ ಹೇಗೆ ಅಂತ ಹೇಳಿ? ಒಬ್ಬರೇ ಮಗ, ಸೂಪರ್. ಶಾಸಕ ರಾಜುಗೌಡ ಅವ್ರಿಗೆ ಒಬ್ಬರೇ ಮಗ. ಓಕೆ, ಅಪ್ಪನ ಬಗ್ಗೆ ಕೇಳೋದಾದ್ರೆ, ಎನಿ ಟೈಮ್ ರಾಜಕೀಯ ಅಂತಂದ್ರೆ ತುಂಬಾ ಕಷ್ಟನೋ ಇಷ್ಟನೋ ಗೊತ್ತಿಲ್ಲ, ಬಟ್ ರಾಜಕೀಯ ವ್ಯಕ್ತಿ ಅಂದ್ರೆ ಹೆಂಗೋ ನೋಡ್ತಾರೆ, ಅಬ್ಬಾ ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೇಳಿದ್ಯಾ ಏನಾದ್ರು ಅಪ್ಪ ರಾಜಕೀಯ ವ್ಯಕ್ತಿ ಅಂತ ಹೇಳಿ? ಕ್ರಿಕೆಟ್ ಲವರ್ ಅಂತ ಹೇಳ್ಬೋದು, ಕ್ರಿಕೆಟ್ ತುಂಬಾ ಆಡ್ತಾರೆ, ಕ್ರಿಕೆಟ್ ಇಷ್ಟ ಅವ್ರಿಗೆ. ಅಂಡ್ ಇವಾಗ ಫಿಲ್ಮ್ ಇದ್ರಲ್ಲೂ ತುಂಬಾ ಜನ ಅಪ್ಪಾಜಿ ಪರಿಚಯ, ಪಾಲಿಟಿಕ್ಸ್ ಅಲ್ಲಿ ಕೂಡ. ಸೊ ಎಲ್ಲದ್ರಲ್ಲೂ ಅವರು ಆಲ್ರೌಂಡರ್. ಓಕೆ, ಅವ್ರು ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅವರು ನನ್ನ ಬ್ಯಾಕ್ ಸಪೋರ್ಟ್, ನನ್ನ ಸ್ಟ್ರೆಂತ್. ಅವರು ಅಪ್ಪಾಜಿ ಅಮ್ಮ ಇಬ್ರು ಸಪೋರ್ಟ್ ಮಾಡಿದ್ರು, ಮಾಡೋ ನಿಂಗೆ ಆಸೆ ಇದೆಲ್ಲ ಅಂತ. ಒಂದ್ ಸರಿನ ಶೂಟಿಂಗ್ ಬಂದಿದ್ರು, ಅದು 5 ನಿಮಿಷ ಭೇಟಿ ಆಗಿದ್ದು. ಅವರು ಕೂಡ ಮೂವಿ ನೋಡಿಲ್ಲ, ಸೊ ಅವರು ಕಾಯ್ತಾ ಇದಾರೆ ಯಾವಾಗ ರಿಲೀಸ್ ಆಗುತ್ತೆ.